ಹಲೋ ವೀಕ್ಷಕರೇ, ಭಯಾನಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇವತ್ತು ಒಂದು ಭಯಾನಕ ಕಥೆಯೊಂದಿಗೆ ಬಂದಿದ್ದೀನಿ. ಅದೇನು ಅಂತ ಗೊತ್ತಾ? ಬೋರ್ಡ್ ಅಂದಿದ್ದಂಗೆ ಇದ್ರಲ್ಲೇನಿದೆಯಪ್ಪ ಅಂತ ಕೇಳ್ಬೋದು, ಆದರೆ ನಾನು ಮಾತಾಡ್ತಾ ಇರೋದು ಔಜಾ ಬೋರ್ಡ್ ಬಗ್ಗೆ. ಔಜಾ ಬೋರ್ಡ್ ಯಾತಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು, ಅದರಿಂದ ಏನು ಪ್ರಯೋಜನ, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ. ಈ ಔಜಾ ಬೋರ್ಡ್ ಅಂದ್ರೆ ಹಾರರ್ ಬೋರ್ಡ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಇದರಿಂದ ಅನೇಕ ಜನರು ದೆವ್ವಗಳನ್ನ ನಂಬ್ತಾರೆ. ಈ ಔಜಾ ಬೋರ್ಡ್ ಆಡೋದಾದ್ರೂ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಕತ್ಲಾದ ರೂಮು, ಅದರೊಳಗಡೆ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಕ್ಯಾಂಡಲ್ಗಳನ್ನ ಮಾತ್ರ ಹಿಡಿಸಿ ಒಂದು ಪೇಪರಲ್ಲಿ ಆಲ್ಫಬೆಟ್ಸ್ನ ಬರೆದು ಒಂದು ಕಾಯಿನ್ ಮೇಲೆ ಇರುವಂಥ ಪ್ರತಿಯೊಬ್ಬರು ಕೂಡ ಬೆರಳುಗಳನ್ನ ಇಟ್ಕೊಂಡು ಭೂತನ ಕರೆದ್ರೆ ಭೂತ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆ ಕತ್ಲೆ ರೂಮಲ್ಲಿ ಇಟ್ಟಿರುವಂಥ ಪ್ರತಿ ವಸ್ತು ಕೂಡ ಕಂಪಿಸುತ್ತೆ ಅನ್ನೋ ನಂಬಿಕೆ ಇದೆ. ಈ ಔಜಾ ಬೋರ್ಡ್ನಲ್ಲಿ ದೆವ್ವಗಳು ನೇರವಾಗಿ ಬಂದು ನಮ್ಮ ಜೊತೆ ಮಾತನಾಡ್ತವೆ. ಈ ಔಜಾ ಬೋರ್ಡ್ ನಮ್ಮನ್ನು ನೇರವಾಗಿ ದೆವ್ವಗಳಿಗೆ ಸಂಪರ್ಕ ಮಾಡ್ತವೆ. ಬನ್ನಿ ನಾನಿವತ್ತು ಅದನ್ನು ತಿಳಿಸ್ಕೊಡ್ತೀನಿ. ನೀನು ಎಲ್ಲಿದ್ದು? ಈ ಔಜಾ ಬೋರ್ಡ್ ಬಗ್ಗೆ ಹೇಳೋದಾದ್ರೆ, ಅನೇಕ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಈ ಒಂದು ಗೇಮ್ನ ಸ್ಟಾರ್ಟ್ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಒಂದು ಸ್ಥಳದ ಸಿವಿಲ್ ವಾರ್ನಲ್ಲಿ ಸತ್ತಂತ ಮೃತಾತ್ಮರ ಜೊತೆ ಮಾತನಾಡಬೇಕು ಅಂತ ಆಸೆಯಿಂದ ಈ ಒಂದು ಗೇಮ್ ಅನ್ನು ಆರಂಭಿಸಿದರು. ಅಕಸ್ಮಾತ್ ಆಗಿ ಒಂದಿನ ಈ ವ್ಯಕ್ತಿ ಆ ಔಜಾ ಬೋರ್ಡ್ ನ ಆಡಬೇಕಾದ್ರೆ ಆ ಭೂತಗಳ ಜೊತೆ ಇವರು ಮಾತಾಡಬೇಕು ಅನ್ನೋ ನಂಬಿಕೆ ಮೂಡುತ್ತೆ. ಈ ಔಜಾ ಬೋರ್ಡ್ ಜೊತೆ ಭೂತಕ್ಕೆ ಕನೆಕ್ಷನ್ ಇದೆ ಅಂತ ಎಲ್ಲ ಕಡೆನೂ ಹರಡಿತು. ಅಲ್ಲಿಂದನೇ ಈ ಔಜಾ ಬೋರ್ಡ್ ಆರಂಭವಾಗಿತ್ತು. ಎಷ್ಟೋ ಯುವಕರ ಮನಸ್ಸು ಕೆಡಿಸ್ತು, ಎಷ್ಟೋ ಯುವ ಜನರು ಆ ಔಜಾ ಬೋರ್ಡ್ ಹಿಂದೆ ಬಿದ್ದರು. ನೀನು ಹೇಗೆ ಸತ್ತಿದ್ದು? ನೋಡಿದ್ರ ವೀಕ್ಷಕರೇ, ಇವತ್ತಿನ ವಿಡಿಯೋ ಈ ಔಜಾ ಬೋರ್ಡ್ನಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ನಿಮ್ಗೆ ಗೊತ್ತಿದೆಯಾ? ನಿಮಗೆ ಗೊತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಬರೀರಿ. ಅದರಿಂದ ನಿಮಗೂ ಏನಾದರೂ ಅನುಭವ ಆಗಿದೆಯಾ ನಮಗೂ ತಿಳಿಸಿ. ಹೀಗೆ ಸ್ಪಾರ್ಕ್ ಟಿವಿ ಕನ್ನಡ ನೋಡ್ತಾರೆ ವೀಕ್ಷಕರೇ. ಇನ್ನೂ ಅನೇಕ ಭಯಾನಕ ವಿಷಯಗಳೊಂದಿಗೆ
ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಾನು ನಿಮ್ಮ ರಿಚರ್ಡ್.